ಹಾಯ್, ನಿರ್ಮಲ ಕಿಚನ್ಗೆ ಸ್ವಾಗತ. ಇವತ್ತು ನವಣಕ್ಕಿ ಹೋಳಿಗೆ ಮಾಡೋದು ತೋರಿಸ್ತೇನೆ ನಿಮಗೆ. ದೀಪಾವಳಿಗೆ ನವಣಕ್ಕಿ ಹೋಳಿಗೆ ಬೇಕು ನೈವೇದ್ಯಕ್ಕೆ ನಮ್ಮಲ್ಲಿ. ಅದಕ್ಕೆ ಏನೇನು ಬೇಕನ್ನೋದು ಹೇಳ್ತೀನಿ. ಇದು 1 ಪಾವು ಕಿಲೋ ನವಣಕ್ಕಿ ಐತಿ. ಎಲ್ಲ ಸ್ವಚ್ಛ ಮಾಡಿ ತೊಳೆದು ಆರ ಹಾಕಿಟ್ಟನು. ಮತ್ತು ಇದು 1 ಮುಟಿಗೆ ಅಕ್ಕಿ ಐತಿ, ಇಷ್ಟೇ ಒಂದು ಕೈಲಿ 1 ಮುಟಿಗೆ. ಇದು 1 ಮುಟಿಗೆ ಗೋಧಿ ಐತಿ, ನನ್ನ ಕೈಲಿ 1 ಮುಟಿಗೆ. ಇದು 2 ಮುಟಿಗೆ ಕಡ್ಲಿ ಬ್ಯಾಳಿ ಐತಿ. ಇವನ್ನಷ್ಟು 4 ಐಟಮ್ಗಳು ಹುರ್ಕೋಬೇಕು. ಹುರ್ಕೋದ ನಿಮಗೆ ತೋರಿಸ್ತೇನೆ. ಗ್ಯಾಸ್ ಆನ್ ಮಾಡಿದ್ದೀನಿ. ಇವನ್ ಹಾಕಾಕತ್ತೀನಿ ನವಣಕ್ಕಿ. ನವಣಕ್ಕಿ ಹುರಿದ ನಿಮಗೆ ತೋರಿಸ್ತೇನೆ ನೋಡಿ. ಹಿಂಗೆ ಹುರಿದೇನಿ, ಸ್ಮೆಲ್ ಬರತತಿ. ಸ್ಮೆಲ್ ಮರು ಮಠ ಹುರ್ಕೋಬೇಕು. ಸಣ್ಣಗೆ ಉರಿ ಇತ್ತ ಹೊತ್ತಾವು. ಹಾಂ, ಸಮಾಧಾನಲೇ ಹುರ್ಕೋಬೇಕು. ನೋಡಿ ಹುರಿದೇನಿ, ತೆಗಿತೇನೆ. ಇದನ್ನು ಗ್ಯಾಸ್ ಆಫ್ ಮಾಡೀನಿ, ತೆಗಿತೇನೆ, ಬಂದ್ ಮಾಡ್ತೇನೆ. ಅಕ್ಕಿ ಹುರ್ಕೋತೀನಿ. ನವಣಕ್ಕಿ ಹುರಿದ ಅದರ ಬುಟ್ಟಿಯಾಗ ನಾ ಇಟ್ಟೇನಿ, ಬಿಸಿ ಇರ್ತದಂತೇಳಿ. ಇದ ಫ್ಯಾನ್ನಾಗ ಅಕ್ಕಿ ಹುರ್ಕೋಕತ್ತೀನಿ. ಹುರಿದ ಆದ್ಮೇಲೆ ಇವೆಲ್ಲ ತೋರಿಸ್ತೇನೆ ನಿಮಗೆ. ನೋಡಿ ಹಿಂಗೆ ಹುರಿದಾವು, ತೆಗಿತೇನೆ. ನೋಡಿ ಗೋಧಿ ಹಾಕೀನಿ, ಗೋಧಿ ಹುರ್ಕೋಕತ್ತೀನಿ. ನೋಡಿ ಗೋಧಿ ಹಿಂಗೆ ಹುರಿದಾವು. ಹುರಿದು ಹಿಂಗೆ ದುಡ್ಡು ದುಡ್ಡು ಆಗಬೇಕು ಅಂದ್ರೆ ಹಿಟ್ಟು ಕಂಪಾಕತಿ, ಸ್ಮೆಲ್ ಚಲೋ ಬರ್ತೈತಿ. ಕಡ್ಲಿಬ್ಯಾಳಿ ಹಾಕೀನಿ, ಕಡ್ಲಿಬ್ಯಾಳಿ ಹುರ್ಕೋತೇನೆ. ಈಗ ನವಣಿ ಅಕ್ಕಿ ಹುರ್ಕೊನಿ, ಗೋಧಿ ಹುರ್ಕೊನಿ, ಅಕ್ಕಿ ಹುರ್ಕೊಂಡೇನಿ. ಈಗ ಲಾಸ್ಟ್ ಕಡ್ಲಿಬ್ಯಾಳಿ ಹುರ್ಕೋತೇನೆ. ನೋಡಿ ಕಡ್ಲಿಬ್ಯಾಳಿ ಹುರ್ಕೊಂಡೇನಿ. ಹಿಂಗ ನೋಡಿ ಅವು ಎಷ್ಟು ಕಲರ್ ಚಂದಾಗಿ ಅವು. ಹಿಂಗೆ ಹುರ್ಕೋಬೇಕು 4 ಐಟಮ್. ನೋಡಿ ಇವೆಲ್ಲ ಹುರಿದದ್ದು ಕುಡ್ಸಾಕತ್ತೇನಿ. ಇದು ಫ್ಯಾನ್ ಬಿಸಿ ಐತೆ ಅಂದ ಕೂಡಲೇ ಅದರಾಗ ಇದಾಕತ್ತೇನೆ. ಹಂಗೆ ಹಿಟ್ಟು ಚಲೋ ಆಕೈತೆ ಅಂತೇಳಿ ನೋಡಿ ಹಿಂಗೆಲ್ಲ ಮಿಕ್ಸ್ ಆಗ್ತಿದ್ದಿಲ್ಲ. ನೀವು ಭಾಳ ಇದ್ರೆ ಗಿರ್ಮ್ಯಾಗ ಬಿಸ್ಕೊಂಡು ಬರ್ರಿ. ಸ್ವಲ್ಪ ಇತ್ತಂದ್ರೆ ಮಿಕ್ಸರ್ದಾಗ ಮಾಡಿರು ನಡೀತೈತಿ. ಮಿಕ್ಸರ್ದಾಗ ಮಾಡಿ ಸಾನಿಗೆ ಹಾಕಬೇಕು. ಹೋಳಿಗೆ ಮಾಡೋ ಮುಂದೆ ನಿಮಗೆ ತೋರಿಸ್ತೇನೆ. ನವಣೆ ಅಕ್ಕಿ, ಕಡ್ಲಿಬ್ಯಾಳಿ, ಅಕ್ಕಿ, ಗೋಧಿ ಇವೆಲ್ಲ 4 ದಿವಸ ಕೂಡಿ ಹುರ್ಕೊಂಬಂದ ಪುಡಿ ಮಾಡ್ಕೊಂಡು ಬಂದೇನೆ. ಹಿಂಗೆ ನವಣಕ್ಕಿ ಹೋಳಿಗೆ ಅಂತ ಹೇಳಿನಿ ನಾನು. ಆದರೆ ಇವು 4 ಕೂಡಿ ಹುರಿದ್ರೆ ಹುರಕ್ಕಿ ಹೋಳಿಗೆ ಆಕತಿ. ಹುರಕ್ಕಿ ಹೋಳಿಗೆ ಮಾಡೋದು ನಿಮಗೆ, ಇದಕ್ಕೆ ಬೆಲ್ಲ ಹಾಕೋದು ಮಾಡೋದು ಏನೇನು ಬೇಕನ್ನೋದು ನಿಮಗೆ ಹೇಳ್ತೇನೆ. ಹಿಟ್ಟು ರೆಡಿ ಮಾಡಿ ತೋರಿಸಿದ್ದೇನೆ ನಿಮಗೆ. ಕನಕಾಂಬರನ ಮೊದಲು ಫಸ್ಟ್ ಅದ್ಕೋತೇನೆ. ಇದನ್ನ ಈಗ 1 ತಾಸದಿಂದ ರವಾ ಹಿಂಗೆ ಕಲಿಸಿಟ್ಟೇನೆ. ಇದನ್ನು ರವೆ ಸ್ವಲ್ಪ ಬೇಕು. ಡೈರೆಕ್ಟ್ ರವಾ ಮೈದಾ ಕುಡಿಸ್ರೆ ಅದು ನೆನೆಯಂಗಿಲ್ಲ. ಇದನ್ನು ಹಿಂಗೆ ನೀರಾಗ ನೆನೆಸ್ಬೇಕು. ನೆನೆಸಿರೆ ಈಗ ಇದೆಲ್ಲ ನೆನೆದತಿ ನೋಡಿ, ಏನೂ ಇಲ್ಲ, ಎಲ್ಲ ನೆನೆದತಿ. ಈಗ ಇದಕ್ಕೆ ಏನು ಮಾಡ್ತಾನಂದ್ರೆ 1/2 ಬೌಲ್ ಮೈದಾ ಹಾಕೋತೇನೆ. ನೋಡಿ 1/2 ಬೌಲ್ ಮೈದಾ ಹಾಕೋತೇನೆ. ಹಿಟ್ಟು ಹಾಕ್ತೇನೆ ಇಷ್ಟ ಅಕ್ಕಿ ಹಿಟ್ಟು. ಬಿರಸಗೆ ಹೋಳಿಗೆ ಕುಸ್ಕುಸಿ ಹಿಟ್ಟು ಚಲೋ ಹಾಕಾವು. ಹುರಕ್ಕಿ ಹೋಳಿಗೆ ಇಷ್ಟು ಅಕ್ಕಿ ಹಿಟ್ಟು ಹಾಕಾಕತ್ತೇನೆ. ಮತ್ತು ಇದ್ರಾಗ ಎಣ್ಣೆ ಕಾಶಿ ಹಾಕ್ತೇನೆ. ಒಂದಿಷ್ಟು ಚಿಟಕ್ಕೆ ಉಪ್ಪು ಹಾಕಾಕತ್ತೇನೆ. ನೋಡಿ ಉಪ್ಪು ಹಾಕಿ ಇದರ ಹೋದಾಗ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಸು ಹಾಕಿಟ್ಟೇನಿ. ಎಣ್ಣೆ ಕಾಸು ಹಾಕ್ತೇನೆ, ತೋರಿಸ್ತೇನೆ ನಿಮಗೆ. ನೋಡಿ ಇದ ಎಣ್ಣೆ ಕಾಸು ಹಿಂಗೆ ಹಾಕೋಬೇಕು. ಒಂದು ಅಡುಗೆ ಮಾಡೋ ಚಮಚಲ್ಲಿ 1 ಚಮಚ ಎಣ್ಣೆ ಹಾಕೊಂಡೀನಿ. ಇದನ್ನು ನಾದೇ ಆದಮೇಲೆ ತೋರಿಸ್ತೇನೆ. ನೋಡಿ ಹಿಂಗೆ ನಾದಿದ್ದೇನೆ. ಇದನ್ನು ಇದು 1/2 ತಾಸು ನೆನಿಬೇಕು. ಇದು ನೆನೆಯುವ ಮಟ ಅದನ್ನು ಹೂರ್ಣ ಮಾಡೋದು ತೋರಿಸ್ತೇನೆ. ಹೂರ್ಣ ಅಂದ್ರೆ ಏನು, ಹುರಕ್ಕಿದ ಬೆಲ್ಲ ಹಾಕಿ ಹೆಂಗೆ ಮಾಡಬೇಕನ್ನೋದು ತೋರಿಸ್ತೇನೆ. ನೋಡಿ 1/4 ಕಿಲೋ ಬೆಲ್ಲ ಹಾಕೇನಿ. ಇದಕ್ಕೆ ಅದು 1/2 ಕಾಲು ನೀರು ಹಾಕೇನಿ. ಇನ್ನೊಂದು ಸ್ವಲ್ಪ ನೀರು ಹಾಕೇನಿ. ನೋಡಿ ಇಷ್ಟು ಬೆಲ್ಲ ಮುಣಗೋ ಅಷ್ಟು ನೀರು ಹಾಕಬೇಕು. ಅದು ಸ್ವಲ್ಪ ಕುದಿಬೇಕು ಬೆಲ್ಲ. ಕುದ ಕೂಡಲೇ ನಿಮಗೆ ಇದು ಹುರಕ್ಕಿದ ಹಿಟ್ಟು ಏನೈತಲ್ಲ ಅದಕ್ಕೆ ಬೆಲ್ಲ ಹಾಕೋದು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕತ್ತೇನೆ. ಈ ಸ್ಪೂನ್ಲಿ 2 ಸ್ಪೂನ್ ಹಾಕ್ತೇನೆ. ನೋಡಿ ಹಿಂಗೆ ಬೆಲ್ಲ ಕುದಿಬೇಕಿದು. ಆಣದು ಏನು ಬರಬಾರ್ದು. ಬಟ್ ಬೆಲ್ಲಕ್ಕೆ ಕರಿಗೆ ಹಿಂಗೆ ಎಲ್ಲೋ ಕಲರ್ ಹಿಂಗೆ ಕುದಿಯಾಕತ್ತಿದ್ರೆ ಸಾಕು. ಹಿಂಗೆ ಆಗತ್ತಿದ್ರೆ ಸಾಕು. ನೋಡಿ ಬಂದ್ ಮಾಡ್ತೀನಿ ಗ್ಯಾಸ.
ನೋಡಿ, ಅದು ಹುರಕಿ ಹಿಟ್ಟಿಗೆ ಇದನ್ನು ಆಣ ಹಾಕಾಕತ್ತೀನಿ. ಎಷ್ಟು ಹಿಡಿತೈತೆ ಅಷ್ಟು ಹಾಕಬೇಕು. ಅಳಕಾತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಆಣ ಉಳಿದ್ರೆ ಅದು ಅಡಿಗೆ ಅದಕ್ಕಾರ ವಾಪಸ್ಸಾಕೆ ಬರ್ತತಿ. ಅಷ್ಟು ಏಕದಮ್ ಸುರಬಾರ್ದು, ತಿಳು ಆಗಿಬಿಡ್ತತಿ. ಇಷ್ಟು ಉಳಿದೈತಿ, ಇದು ಇದನ್ನು ಹಾಕಿಬಿಡ್ತೀನಿ. ಕರೆಕ್ಟ್ ಅಳತಿ ಆಗೈತಿ ನೋಡಿ, ಹಿಂಗಾಗೈತಿ. ಸ್ವಲ್ಪ ಆರ್ಬೇಕಿದ, ಅದು ಕಣಕನು ನೆನಿಬೇಕಟ. ನೆನದ ಮತ್ತು ನಿಮಗೆ ಹುರಕ್ಕಿ ಹುಳಿಗೆ ಮಾಡೋದ ತೋರಿಸ್ತೀನಿ ನೋಡಿ. ಇದು ಮೆದುವಾಗೈತಿ ಹಿಂಗೆ, ಅದಕ್ಕೆ ನಾ ಮೊದ್ಲು ರವೆ ನಾದಿ ಇಡ್ತೀನಿ. ಅದರ ಮೈದಾ ಮಿಕ್ಸ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಎಣ್ಣೆ ಕಾಯಿ ಹಾಕಿ ಹಿಂಗೆ ನಾದಿ ಇಡ್ತೀನಿ. ಅದಕ್ಕೆ ಅದು ಹಿಂಗೆ ಮೆದುವಾಕತಿ, ಮತ್ತು ಇದು ಹಿಂಗೆ ಮೆದುವಾಗೈತಿ. ಎರಡು ಕರೆಕ್ಟ್ ಆಗಬೇಕಾಗತಿ ಅಂದ್ರೆ ನಾ ಹೋಳಿಗೆ ಸರಿ ಬರ್ತಾವು. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಿಮಗೆ ಹೇಳೋದು ಮರತ್ನಿ, ಇದನ್ನು ಅನ್ನ ಕುದಿಸು ಟೈಮ್ದಾಗ ಒಂದು ಚಮಚೆಗೆ ಆನ್ ಎಣ್ಣೆ ಹಾಕಬೇಕು. ಊಟದ ಎಣ್ಣೆ ಅಡಿಗೆ ಏನು ಒಪ್ಪಿಸ್ತೇವಲ್ಲ ನಾವು, ಆ ಎಣ್ಣೆ ಒಂದು ಚಮಚೆ ಹಾಕಬೇಕು. ಎಣ್ಣೆ ಹಾಕಿದ್ರೆ ಹಿಂಗೆ ಮೆದು ಹೊಡ್ತತಿ. ಹಾಂ, ಎಣ್ಣೆ ಹಾಕಿ ನಾನು, ನೀವು ಹಾಕೊಳ್ಳಿ ನೋಡಿ. ಹಿಂಗೆ ಉಳ್ಳಿ ಮಾಡ್ಕೊಂಡೇನಿ, ಇದನ್ನು ಉಳ್ಳಿ ಮಾಡ್ಕೊಂಡು ಇದ್ರಾಗ ತುಂಬು ತೋರಿಸ್ತೇನೆ. ಇದೇನಾರ ನಿಮಗೊಂದು ಸ್ವಲ್ಪ ಗಟ್ಟಿ ಆತಂದ್ರೆ, ಆಣ್ ತೊಗೋದ್ರಾಗ ಹೆಚ್ಚು ಕಮ್ಮಿ ಆತಂದ್ರೆ ಸ್ವಲ್ಪ ಬಿಸಿನೀರಲ್ಲೇ ಚರ ಚರ ನಾದಬೇಕು. ಬಿಸಿನೀರು ಒಂದು ಸ್ವಲ್ಪ ಕೈಲಿ ಎದ್ದೆದ್ದೆದ್ದೆ ನಾದ್ರೂ ಹಿಂಗೆ ಮೌ ಆಕತಿ. ಏನೋ ನಿಮಗೊಂದು ಸ್ವಲ್ಪ ಡೌಟ್ ಬಂದಿರೋದು. ಹಾಂ, ಈಗ ಮಾಡೋದು ತೋರಿಸ್ತೇನೆ ಹೋಳಿಗೆ ನೋಡಿ. ಹಿಂಗೆ ತುಂಬ ಹಾಕತ್ತೇನೆ, ಎಣ್ಣೆ ಹಚ್ಚಬೇಕು, ಹಿಟ್ಟು ಹಚ್ಚಬಾರ್ದು. ಎಣ್ಣೆ ಹಿಂಗೆ ರೆಡಿ ಮಾಡಿ ಇಟ್ಕೊಂಡೇನಿ. ಹಿಂಗೆ ಎಣ್ಣೆ ಹಚ್ಚೆಚ್ಚೆನ ರುಬ್ಬಬೇಕು, ಹಚ್ಕೋಬೇಕು. ಮತ್ತು ಹಿಂಗೆ ಮ್ಯಾಲ ಒಂದು ಸ್ವಲ್ಪ ಜಾಸ್ತಿ ಕಣಕ್ಕೆ ಬಂತಂದ್ರೆ ಒಂದು ನೀರು ಸ್ವಲ್ಪ ತೆಗಿಬೇಕು. ತೆಗೆದು ಇದನ್ನು ಹಿಂಗೆ ಮಡಚ್ಕೋಬೇಕು. ಹಾಂ ನೋಡಿ, ಒಂದು ಮೂರು ತುಂಬೇನಿ ನಾನು, ಇನ್ನೊಂದು ತೋರಿಸ್ತೇನೆ ನೋಡಿ. ಲಟ್ಟಿಸೆ ಕರಿದು ತೋರಿಸ್ತೇನೆ ನೋಡಿ. ಲಟ್ಸಾತೇನೆ, ಒಬ್ಬೊಬ್ಬರ ಉದ್ದ ಶೇಪ್ ಮಾಡ್ಕೋತಾರೆ, ಒಬ್ಬೊಬ್ಬರು ಗುಂಡು ಶೇಪ್ ಮಾಡ್ಕೋತಾರೆ. ನಿಮಗೆ ಹೆಂಗೆ ಶೇಪ್ ಬೇಕು ಹಂಗೆ ನೀವು ಮಾಡ್ಕೋರಿ ನೋಡಿ. ಹಿಂಗೆ ಲಟ್ಟಿಸಿ ಲಟ್ಟಿಸೇ ಇಟ್ಕೋಬೇಕು. ಮತ್ತು ಆಮೇಲೆ ಕರ್ಕೋಬೇಕು ಎಣ್ಣೆ ಕಾಯಕ್ಕೆ ಇಟ್ಟೇನಲ್ಲಿ, ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಬೇಕದು. ತೋರಿಸ್ತಾನು ಕರಿದು ಎಣ್ಣೆ ಕಾದತಿ, ಚೆಕ್ ಮಾಡಿ ನೋಡಿದ್ದೀನಿ. ಈಗ ಇದನ್ನು ಹಾಕ್ತೇನೆ ಎಣ್ಣೆಗೆ ನೋಡಿ. ಕರೆ ಹಾಕ್ತೇನೆ, ಹಿಂಗೆ ಉಬ್ಬಿದ್ರು ನಡಿತೈತಿ, ಉಬ್ಬದ್ರು ನಡಿತೈತಿ. ಹೆಂಗು ಕಳಿಸಾಕ್ತೇನೆ, ಆದಲ್ಲೇ ಕರಿಬೇಕು. ನೋಡಿ ಹೆಂಗೆ ಎಣ್ಣೆ ಗಜ್ಜಬೇಕು. ಅದು ಕಣಕ ಹೂರ್ನ ಎರಡೂ ಕರೆಕ್ಟ್ ಮೆತ್ತಗ ಇರಬೇಕು, ಅಂದ್ರೆ ನಿಮಗೆ ಹೋಳಿಗೆ ಚಲೋ ಹಾಕಾವು. ಹೆಚ್ಚು ಕಮ್ಮಿ ಆತಂದ್ರೆ ಹೋಳಿಗೆ ಒಡಿತಾವು, ಒಡೆದ್ರೂ ಅಂಜಾಕ್ ಹೋಗ್ಬೇಡ್ರಿ. ಅದನ್ನು ಹೂರ್ಣ ಏನಿರ್ತೈತಲ್ಲ ಅದನ್ನು ಮಿದ್ದಬೇಕು. ಮಿದ್ದೆ ಆದ್ಮೇಲೆ ಮೆತ್ತಗಾತಂದ್ರೆ ಮತ್ತೆ ಹೋಳಿಗೆ ಚಲೋ ಹಾಕಾವು. ಮತ್ತು ಹಿಂಗೆ ಕಂದು ಬಂದದ ಮೇಲೆ ಕರಿಬೇಕು, ಒಂದು ಸ್ವಲ್ಪ ಕಲರ್ ಬರುವಂಗೆ ಕರಿಬೇಕು. ಹಿಂಗೆ ನೋಡಿ, ಹೆಂಗೆ ಕರೆದೆ ನೀನು, ಅದು ಹಿಂಗೆ ಕಲರ್ ಬರಬೇಕು ನೋಡಿ. ನೋಡಿ, ನವಣಿ ಹಾಕಿದ ಹೋಳಿಗೆ ಹಿಂಗಾಗೈತಿ, ಹುರಕ್ಕಿ ಹೋಳಿಗೆ. ಮತ್ತು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.